ಈ ಎಲ್ಲರಿಗೂ ಸಹ ದುಡ್ಡು ಅಂದರೆ ಬೇಕೇ ಬೇಕಾಗಿರುವಂಥದ್ದು ಯಾಕಂತ ಹೇಳಿದ್ರೆ ಏನೇ ಒಂದು ವಸ್ತು ಖರೀದಿ ಅಥವಾ ಇನ್ನೇನೋ ಒಂದು ಕೆಲಸವನ್ನು ಮಾಡಬೇಕಂದ್ರೆ ಹಣಕಾಸಿನ ವಿಚಾರದಲ್ಲಿ ಬೇಕೇ ಬೇಕಾಗುತ್ತೆ ಆದರೆ ಹಿಂದೆ ಒಂದು ಗಾದೆ ಮಾತು ಹೇಳ್ತಾ ಇದ್ರು ಆಸೆ ಇದ್ದಷ್ಟು ಕಾಲು ಚಚ್ಚಬೇಕು ಅಂತ ಯಾಕಂತ ಹೇಳಿದ್ರೆ ಆಸೆ ಜಾಸ್ತಿ ಇತ್ತು ಅಂದ್ರೇನು ಸಮಸ್ಯೆಗಳೇ ಜಾಸ್ತಿ ಇರುತ್ತೆ ಆದರೆ ಒಂದು ಈ ಕಡೆ ನಾವು ಗಾದೆ ಮಾತೊಂದು ಸೈಡಲ್ಲಿಟ್ಟಾಗ ಪ್ರತಿಯೊಬ್ಬ ವ್ಯಕ್ತಿನೂ ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ಕೊಂಡು ಬಂದು ತಿಂಗಳಾನುಗಟ್ಟಲೆ ದುಡಿದು ಒಂದು ರೂಪಾಯಿ ಒಂದು ಕೂಡಿಟ್ಟಿಲ್ಲ ಅಂತ ಹೇಳಿದ್ರೆ ಅದು ಒಂದು ವ್ಯತೆ ಇರುವಂತದ್ದು ಎಲ್ಲರಿಗೂ ಅನ್ನುವಂಥದ್ದು ಇರುತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರಿಗೂ ಆಸೆ ಒಂದು ಸೈಟ್ ಒಂದು ಏನಾದ್ರೂ ಒಂದು ವಾಹನ ಖರೀದಿ ಮಾಡೋದು ಅಥವಾ ಇನ್ಯಾವುದೋ ಯಾವ್ದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ನುವಂಥದ್ದು ವಯಸ್ಸಾದ್ಮೇಲೆ ಬೇಕಾಗಿರುವಂತದ್ದು ದುಡಿದಿದೆ ಎಲ್ಲ ಯಾರಿಗೋ ಸಾಲ ಕೊಡೋದು ಅಥವಾ ಇನ್ನೇನೋ ದುಡಿದಿದೆ ಎಲ್ಲ ಕಳ್ಕೊಂತ ಇದ್ರೆ ಬಹಳ ಕಷ್ಟಕರವಾದಂತಹ ವಿಚಾರ ಕೆಲವು ಜಾತಕದಲ್ಲಿ ವಿಶ್ಲೇಷಣೆ ಮಾಡಿದಾಗ ಕೆಲವೊಂದು ಹೇಳುತ್ತೆ ಶುಕ್ರನ್ ನಾವು ನೋಡ್ತೀವಿ ಯಾವುದೇ ಕಾರಣಕ್ಕೂ ಏನಪ್ಪಾ ಅಂದ್ರೆ ಶುಕ್ರ ಈ ದುಡ್ಡು ಹಣಕಾಸಿನ ವಿಚಾರದಲ್ಲಿ ನಾವು ಗಮನಿಸ್ತೀವಿ ಮತ್ತೆ ದ್ವಿತೀಯ ಸ್ಥಾನ ಸ್ಥಾನ ಅಂತ ಹೇಳ್ತೀವಿ ಅಂದರೆ ಧನಸ್ಥಾನ ಈ ಧನಸ್ಥಾನ ಅಧಿಪತಿ ಏನಾದರೂ ಗುರು ಏನಾದರೂ ವ್ಯಯಸ್ಥಾನ ಇರೋದಾಗ್ಲಿ ಅಥವಾ ಶುಕ್ರ ಮೂರನೇ ಸ್ಥಾನ ಅಥವಾ ಆರನೇ ಸ್ಥಾನ ಅಥವಾ ಹನ್ನೆರಡನೇ ಸ್ಥಾನ ಅಂದರೆ ವ್ಯಯಸ್ಥಾನ ಅಂತ ಹೇಳ್ತೀವಿ ಏನಾದರೂ ಇತ್ತು ಅಂದರೆ ಅವನು ಎಷ್ಟೇ ದುಡಿಲಿ ಸಂಪಾದನೆ ಮಾಡಲಿ ಕೈಯಲ್ಲಂತೂ ದುಡ್ಡು ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಕೆಲವರು ಹೇಳ್ತಾ ಇರ್ತಾರೆ ಏನಪ್ಪಾ ನೀನೇನೋ ಏನೋ ಇನ್ವೆಸ್ಟ್ಮೆಂಟ್ ಮಾಡಿದೆ ಇನ್ವೆಸ್ಟ್ಮೆಂಟ್ ಮಾಡಿದೆ ಲಾಸ್ ಮಾಡ್ಕೊಂಡೆ ಮತ್ತೆ ಇನ್ನೂ ಕೆಲವರು ಇರ್ತಾರೆ ಯಾವ್ದಾವ್ದೋ ಬಿಸ್ನೆಸ್ ಕೈ ಹಾಕ್ತಾ ಇರ್ತಾರೆ ಆ ಕೈ ಹಾಕಿರುವಂಥದ್ದು ಇನ್ವೆಸ್ಟ್ಮೆಂಟ್ ಮಾಡಿರೋದು ಕಳ್ಕೊಂತಾನೆ ಇರ್ತಾರೆ ಕೆಲವರು ಇರ್ತಾರೆ ನೋಡಿ ಯಾವ್ದು ಚಿಕ್ಕ ಬೇಡವಾದಂತ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ದಿಢೀರ್ ಅಂತ ಒಂಟು ಹತ್ತು ಭಾಗದಷ್ಟು ಹೆಚ್ಚಿನ ಲಾಭ ಲಾಭ ಇರುತ್ತೆ ಅದು ಹೇಳ್ತಾರೆ ಯೋಗ ಇರಬೇಕು ಅಂತ ಖಂಡಿತ ಯೋಗ ಇರಬೇಕು ಅಂದ ಕಾರಣ ಒಂದು ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಪ್ರಯತ್ನ ನಮ್ಮ ಬುದ್ಧಿಶಕ್ತಿ ಇತ್ತು ಅಂದ್ರೆ ಎಂಥವರು ಸಹ ದುಡ್ಡನ್ನು ಗಳಿಸಬಹುದು ಅದರ ಜೊತೆಗೆ ದೈವಶಕ್ತಿ ಅನ್ನುವಂಥದ್ದು ಬೇಕು ದೈವ ಅನುಗ್ರಹ ಇತ್ತು ಅಂದ್ರೆ ಖಂಡಿತ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ ಆ ದೈವಶಕ್ತಿ ಹತ್ತು ಭಾಗ ತೊಂಬತ್ತು ಭಾಗ ನಮ್ಮ ಪ್ರಯತ್ನ ಈ ಹತ್ತು ಭಾಗ ಕಾಂಬಿನೇಷನ್ಸ್ ಹೇಗಿರಬೇಕು ಮತ್ತು ಸಂಪಾದನೆ ಮಾಡಬೇಕಾದ್ರೆ ಏನೆಲ್ಲ ಅಳವಡಿಸ್ಕೊಂಡು ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋವಂಥದ್ದು ಮಾಹಿತಿಯನ್ನು ತಿಳ್ಕೋಬೇಕಾಗುತ್ತೆ ಉದಾಹರಣೆಗೆ ಮೊದಲಿಗೆ ಲಕ್ಷ್ಮಿನ ಒಲಿಸ್ಕೊಳೋದು ಹೇಗೆ ಮತ್ತು ಅವನ ಜಾತಕದಲ್ಲಿ ಸ್ಥಿತಿಗಳು ಹೇಗಿದ್ದಾವೆ ಅನ್ನೋವಂಥದ್ದು ಪೂರ್ವಕವಾಗಿ ನೋಡ್ಕೋಬೇಕು ಮೊನ್ನೆ ಯಾರೋ ಒಬ್ಬರು ಬಂದಿದ್ದರು ಮೊನ್ನೂ ಹೇಳ್ತಾ ಇದ್ದೆ ದೇಶ ಯಾವಾಗ ಗುರುಗಳೇ ಯಾವಾಗ ದೇಶ ಬರುತ್ತಂತೆ ಯೋಗ ಬಹಳ ಚೆನ್ನಾಗಿರುತ್ತಂತೆ ಅಭಿವೃದ್ಧಿಯನ್ನು ಕಾಣಬಹುದು ಹೇಳ್ತಾ ಇದ್ರು ಆದರೆ ಆತನಿಗೆ ಕೆಲವರಿಗೆ ಶುಕ್ರ ದೇಶ ಇದ್ರೇನೋ ಇರೋದು ಕಳೆದ ಸಾಲಕ್ ಸಿಕ್ಕಾಕೋ ಪರಿಸ್ಥಿತಿನೂ ಬರುವ ಸಾಧ್ಯತೆಗಳು ಇರುತ್ತೆ ಏಕಪ್ಪ ಅಂತ ಹೇಳಿದ್ರೆ ಶುಕ್ರ ಏನಾದ್ರೂ ನೀಚ ಸ್ಥಾನ ಅಥವಾ ಪಾಪಗ್ರಹಗಳ ಜೊತೆ ಏನಾದ್ರೂ ಸ್ಥಿತನಾಗಿದ್ದಾಗ ಅವನು ಎಷ್ಟೇ ಸಂಪಾದನೆ ಮಾಡ್ಲಿ ಶುಕ್ರ ದಿಶೆ ಬಂದ್ರೂ ಕಳ್ಕೊತಾನೆ ದುಡ್ಡಿರೋದು ಇರೋದು ಸಾಲಕ್ ಸಿಕ್ಕಾಕೊಂತಾನೆ ಕೆಲವು ಕಾಂಬಿನೇಷನ್ಸ್ ನೋಡಿ ರವಿ ಶುಕ್ರ ಇಬ್ಬರು ಒಂದೇ ಮನೆಯಲ್ಲಿದ್ದು ಆಗಲಿ ಅಥವಾ ಶುಕ್ರ ಆಗಲಿ ಎರಡು ಗ್ರಹಗಳು ಯಾವುದೇ ಒಂದು ಗ್ರಹ ಒಂದು ನೀಚ ಸ್ಥಾನದಲ್ಲಿದ್ದು ಇಬ್ಬರು ಒಂದೇ ಜಾಗದಲ್ಲಿ ಇದ್ದಾಗ ಅಂದರೆ ಹುಟ್ಟಿರೋ ಕುಂಡ್ಲಿಯಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಈ ಶುಕ್ರ ದಶೆಯಲ್ಲಿ ರವಿ ಭುಕ್ತಿ ಬರೋದಾಗಲಿ ಅಥವಾ ರವಿ ಬ ದಶೆಯಲ್ಲಿ ಭುಕ್ತಿ ಬರುವಾಗ ದಿಢೀರಂತ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡಿರೋವಂಥವ್ರು ದಿಢೀರಂತ ಕೆಳಗಡೆ ಬೀಳುವಂಥ ಸಾಧ್ಯತೆ ಇರುತ್ತೆ ಸಾಲಕ್ಕೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇದನ್ನೆಲ್ಲ ನಾವು ಸ್ವಲ್ಪ ಗಮನ ಹರಿಸ್ಬೇಕು ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಈ ವರ್ಷ ಹೇಗಿದೆ ನೋಡಿ ಯುಗಾದಿ ಬಂತು ಹೋಯ್ತು ಇನ್ನು ಹೊಸ ವರ್ಷ ನಾನು ಈ ವರ್ಷದಲ್ಲಿ ಹೇಗೆಲ್ಲ ನಮ್ಗೆ ಶುಭ ಫಲಗಳು ಕೊಡುತ್ತೆ ಅಂತ ಹಿಂದಿನ ಕಾಲದಲ್ಲಿ ಎಲ್ಲ ಜ್ಯೋತಿಷ್ಯರನ್ನು ಕೇಳ್ತಾ ಇದ್ರು ಯಾಕಂದ್ರೆ ನೋಡಪ್ಪ ಒಂದು ಆರು ತಿಂಗಳು ಗುರು ಚೇಂಜ್ ಆಗ್ತೇನೆ ಶನಿ ಬಲ ಬರುತ್ತೆ ಅಂತ ಎಲ್ಲ ವಿಶ್ಲೇಷಣೆ ಕೊಡಿ ಈ ವರ್ಷದಲ್ಲಿ ಈ ತರ ಈ ಫಲಗಳು ಕೊಡುತ್ತೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಗುರುಬಲ ಮತ್ತೆ ಏನು ಶನಿ ಬಲವನ್ನ ಎರಡೂ ನಾವು ಪ್ರಮುಖವಾಗಿ ನೋಡ್ತೀವಿ ತಿಂಗಳಿಗೊಂದ್ಸತಿ ಈ ತಿಂಗಳು ಏನೆಲ್ಲ ಫಲಗಳು ಕೊಡುತ್ತೆ ಶುಕ್ರ ಹೇಗಿದ್ದಾನೆ ಅನ್ನುವಂಥದ್ದು ಗೋಚಾರ ಫಲಗಳಲ್ಲಿ ನೋಡುವಂಥದ್ದು ಇರುತ್ತೆ ಅದೇ ರೀತಿ ಸಹ ಶುಕ್ರ ದಶಾಭುಕ್ತಿಯಲ್ಲಿ ನಡೆಯುವಾಗನು ಈ ರೀತಿ ಸಮಸ್ಯೆಗಳು ಬಂದಾಗ ನಮಗೆ ಈ ವರ್ಷದಲ್ಲಿ ಏನೆಲ್ಲ ಫಲಗಳು ಬಿಡುತ್ತೆ ಯಾವ ದಶಾ ನಡೀತಾ ಇದೆ ನಮ್ಮ ಗ್ರಹ ಸ್ಥಿತಿ ಹೇಗಿದೆ ಅಂತ ಆದ್ರೂ ಒಂದು ಸತಿ ಅದನ್ನು ತಿಳ್ಕೊಬೇಕಾಗುತ್ತೆ ಅದಕ್ಕೆ ಹೊಸ ವರ್ಷದಲ್ಲಿ ಹೊಸ ಬಟ್ಟೆ ಖರೀದಿ ಮಾಡಿ ಹಾಕ್ಕೊಂಡು ದೇವ್ರ ಪೂಜೆ ಮನೆ ದೇವ್ರ ಪೂಜೆ ಪುನಸ್ಕಾರಗಳು ಮಾಡಿ ಒಂದು ಅವರ ಭವಿಷ್ಯವನ್ನು ಕೇಳುವಂಥದ್ದು ಪದ್ಧತಿ ಆಗಿನ ಕಾಲದಿಂದನೂ ಇಟ್ಕೊ ಬಂದಿದ್ದಾರೆ ಈಗೂ ಸಹ ಆಚರಣೆ ಮಾಡ್ತಾ ಇದೆ ಒಟ್ಟಾರೆ ಸಂಪಾದನೆ ಮಾಡಿದ ಕೈಯಲ್ಲಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ವ್ಯತ್ಯೆ ಅಂತೂ ಖಂಡಿತ ಇದೆಯಮ್ಮ ಖಂಡಿತ ನಿನ್ ಕೆಲವರಿಗೆ ಹೇಗಿರುತ್ತೆ ಅಂದ್ರೆ ತಿಂಗಳ ಸಂಬಳಗಿರ್ತಾರೆ ಆ ಸಂಬಳ ಹೊತ್ತಿಗೆ ಎಲ್ಲದಕ್ಕೂ ಇಷ್ಟಿಷ್ಟು ಅಂತ ಡಿವೈಡ್ ಮಾಡ್ಬಿಟ್ಟು ಅದು ಅಲ್ಲಿಗೆ ಖಾಲಿ ಆಗೋಗುತ್ತೆ ಇನ್ನು ಮತ್ತೆ ಸಂಬಳ ಬರಬೇಕು ಅವಾಗ ಮತ್ತೆ ಖರ್ಚು ವೆಚ್ಚಗಳಿಗೆ ಕೊಡಬೇಕು ಬರೇ ಜೀವನ ಪೂರ್ತಿ ಇದೇನಾ ಅನ್ನುವಂಥದ್ದು ಕೂಡ ಕೆಲವರಲ್ಲಿ ಹೌದು ಇದಕ್ಕೆ ಬಹಳ ನಿಖರವಾಗಿ ನಾನು ಹೇಳಬಲ್ಲೆ ಈ ಕೆಲವೊಂದು ಮನೆಯ ವಾಸ್ತು ಪ್ರಭಾವನು ಹೊಡೆತಾ ಬೀಳುವಂತದ್ದೆಲ್ಲ ಇರುತ್ತೆ ಈ ಬಾಗಿಲುಗಳು ದಕ್ಷಿಣದ ಬಾಗಿಲು ಪಕ್ಷಿಣದ ಬಾಗಿಲು ಕೆಲವೊಂದು ಬಾಗಿಲುಗಳು ಹಾಗೆ ಬರೋದಿಲ್ಲ ಅಥವಾ ವಾಸ್ತು ಏನಾದ್ರೂ ಸರಿ ಇಲ್ಲ ಅಂತ ಹೇಳಿದ್ರೇನು ಅಲ್ಲಿ ಎಷ್ಟೇ ಸಂಪಾದನೆ ಮಾಡಲು ಕೈಯಲ್ಲಿ ನಿಲ್ಲೋದಿಲ್ಲ ಹಾಗಾಗಿ ನಾವು ಬಹಳ ಕೈಯಲ್ಲಿ ತಿಳಿಸ್ಕೊಟ್ಟೆ ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರೆ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳಿದ್ರೆ ಈ ಎಬ್ಬಾಗಿಲು ಸಿಂಹದ್ವಾರ ಅಂತ ಹೇಳ್ತೀವಿ ಸಿಂಹದ್ವಾರ ಅಂತ ಹೇಳಿದ್ರೆ ಮನೆಯ ವೆಬ್ಬಾಗಿಲನ್ನು ನಾವು ನೋಡ್ತೀವಿ ಆ ದ್ವಾರದಲ್ಲಿ ವಾಸ್ಕಲ್ ಅಂತ ಇರುತ್ತೆ ಅಂದ್ರೆ ವಾಸ್ಕಲ್ ಕೆಳಗಡೆ ಅಲ್ಲ ಮೇಲ್ಬದಿಯಲ್ಲಿ ಅದನ್ನು ಒಂದು ಸ್ವಲ್ಪ ಹೋಲನ್ನು ಮಾಡುವಂಥದ್ದು ಹೋಲನ್ನು ಮಾಡಿ ಒಂದು ಎಂಟು ಕ್ಯಾರೆಟ್ ಎಂಟು ಕ್ಯಾರೆಟ್ ಆದ್ರೆ ಜಾಸ್ತಿ ದುಡ್ಡು ಆಗ್ಬಿಡುತ್ತೆ ಡೈಮಂಡ್ ವಜ್ರ ಅಂತ ಹೇಳ್ತೀವಿ ಒಂದು ಕನಿಷ್ಠ ಪಕ್ಷ ನಾಲ್ಕು ಸೆಂಟ್ಸ್ ಅಲ್ಲಾದ್ರೂ ಅಥವಾ ಎಂಟು ಸೆಂಟ್ಸ್ ಅಂತ ಹೇಳ್ತೀವಿ ಅದನ್ನ ರೇಷ್ಮೆ ಬಿಳಿ ವಸ್ತ್ರದಲ್ಲಿ ಸುತ್ತು ಬಿಟ್ಟು ಇಡೋದ್ರಿಂದ ಸ್ವಲ್ಪ ಮಟ್ಟಿಗೆ ವಾಸ್ತು ದೋಷ ಅನ್ನೋದು ಕಡಿಮೆ ಆಗುತ್ತೆ ದುಡ್ಡು ಕೈಯಲ್ಲಿ ನಿಲ್ಲುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಕೆಲವೊಂದೆಲ್ಲ ನೆನೇನು ಹೇಳ್ತಾ ಇದ್ದೆ ಈ ಪೂರ್ವ ಆಗ್ನೇಯ ಬಾಗಲಿದ್ರೆ ವಾಹನಗಳ ಅಪಘಾತಗಳು ಅಥವಾ ಆರ್ಥಿಕವಾಗಿ ಹಿನ್ನಡೆ ಆಗುವಂಥದ್ದು ಅದೇ ರೀತಿ ಸಹ ನೈಋತ್ಯ ಅಂತ ಹೇಳ್ತೀವಿ ಅಂದರೆ ನೈಋತ್ಯ ಅಂತ ಹೇಳಿದ ತಕ್ಷಣ ಕುಬೇರ್ ಮೂಲೆ ದುಡ್ಡಿಡುವಂಥ ಜಾಗ ಅಲ್ಲೇ ಬಾಗಿಲಿತ್ತು ಅಂದರೆ ಎಷ್ಟೇ ದುಡಿಲಿ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಇರುತ್ತೆ ಅಂಥವರು ಮತ್ತು ಈ ಏನು ಆಗ್ಲೇ ಹೇಳ ಪೂರ್ವ ಆಗ್ನೇಯ ಅವರು ಮತ್ತು ನೈಋತ್ಯ ದಕ್ಷಿಣ ಬಾಗಲಾಗ್ಬೋದು ಅಥವಾ ಈ ಪಶ್ಚಿಮದ ಭಾಗಲಾಗ್ಬೋದು ಇಂಥವ್ರಿಗೆ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಸಾಸಿವೆ ಎಣ್ಣೆ ಬರುತ್ತಲ್ವ ಆ ಎಣ್ಣೆಯಲ್ಲಿ ಪದೇ ಪದೇ ಆ ಒಂದು ಬಾಗಿಲ ಮುಂಬದಿ ಅಂತ ಹೇಳ್ತೀವಿ ಅಂದರೆ ಈ ಸಿಂಹದ್ವಾರ ಇರುತ್ತಲ್ವ ಅಲ್ಲಿ ಸಂಜೆ ಹೊತ್ತು ಆ ದೀಪವನ್ನು ಹಚ್ಚೋದ್ರಿಂದ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಫಲಗಳನ್ನು ಕೊಡುವಂಥದ್ದೆಲ್ಲ ಇರುತ್ತೆ ಒಟ್ಟಾರೆ ವಾಸ್ತು ದೋಷದಲ್ಲಿನೂ ಸಮಸ್ಯೆಗಳು ಬರುತ್ತೆ ಅವನ ಜೀವನಾದಿ ಕಾಲದಲ್ಲಿ ಗ್ರಹಸ್ಥಿತಿಗಳೂ ಒಡೆತ ಬೀಳುವಂಥದ್ದಿದೆ ಮತ್ತು ಅವನಿಗೆ ಗೋಚಾರ ಫಲಗಳಲ್ಲಿನೂ ಸಮಸ್ಯೆಗಳು ತಂದಿಡುವಂಥದ್ದಿಲ್ಲ ಇರುತ್ತೆ ನೋಡಿ ಕೆಲವರಿಗೆ ಈ ವರ್ಷದಲ್ಲಿ ನನಗೆ ಚೆನ್ನಾಗಿ ಆಗಿ ಬಂತು ನೋಡಿ ಹೋದ ವರ್ಷ ಅದಕ್ಕಿಂತ ಹಿಂದಿನ ವರ್ಷ ಇರೋದು ಕಳ್ಕೊಂಡು ಸಮಸ್ಯೆಗೆ ಸಿಕ್ಕಾಕೊಂಡೆ ಈ ವರ್ಷ ಚೆನ್ನಾಗಿದೆ ಇನ್ನು ಈ ಎರಡು ಸಾವಿರದ ಹದಿನೇಳು ಯುಗಾದಿ ಆದ್ಮೇಲೆ ಹೆಂಗಿರುತ್ತೋ ಅನ್ನುವಂಥ ಯೋಚನೆ ಇಲ್ಲಿ ಇರ್ತಾರೆ ಕೆಲವರು ಆದರೆ ಕೆಲವೊಂದು ವರ್ಷಗಳು ಆಗ್ಬರುತ್ತೆ ಆಗಿ ಬರಲ್ಲ ಅಂತ ಯಾಕೆ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಆ ವರ್ಷದಲ್ಲಿ ಗ್ರಹ ಏನು ಸ್ಥಿತಿಗಳು ಏನು ಗುರು ಚೇಂಜ್ ಆಗೋದು ವರ್ಷಕ್ಕೊಂದ್ಸತಿ ಆ ಫಲನೂ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ